ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇನ್ನೇನು ಸಿ ಇ ಟಿ ಪರೀಕ್ಷೆ ಕೂಡ ವಿದ್ಯಾರ್ಥಿಗಳು ಬರೋಕ್ಕೆ ಹೊರಟಿದ್ದೀರಾ. ವಿದ್ಯಾರ್ಥಿಗಳಿಗೆ ಮೇನಾಗಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಕೂಡ ಇದ್ದಾವೆ, ಇದನ್ನು ಕಂಪಲ್ಸರಿ ವಿದ್ಯಾರ್ಥಿಗಳು ಫಾಲೋ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ಬ್ರೀಫಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ನೀವೇನು ಸಬ್ಸ್ಕ್ರೈಬಲ್ಲಿ ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ನೀವು ಲೈಕ್ನ ಮಾಡ್ಬೋದು. ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ವಿದ್ಯಾರ್ಥಿಗಳು ನೋಡೋದಾದರೆ, ಇಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಗುರುತಿನ ಚೀಟಿಯನ್ನು ಕೂಡ ತೊಗೊಂಡು ಹೋಗಬೇಕಾಗುತ್ತೆ. ತಮ್ಮ ಆರ್ಟಿ ಕಾರ್ಡ್ ಜೊತೆ ನಿಮ್ಮ ಗುರುತಿನ ಚೀಟಿ, ಯಾವ್ದಾದ್ರು ಒಂದು ಐಡೆಂಟಿಟಿ ಕಾರ್ಡ್, ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ಅಥವಾ ಯಾವುದರ ಒಂದು ಐಡೆಂಟಿಟಿ ಕಾರ್ಡನ್ನು ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ನಿಮ್ಮ ಪ್ರವೇಶ ಪತ್ರ ಮತ್ತು ಗುರುತಿನ ಚೀಟಿ ನೋಡಿಕೊಂಡು ನಿಮ್ಮನ್ನು ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗೋಕ್ಕೆ ಪರಿಶೀಲನೆ ಕೂಡ ಮಾಡ್ತಾರೆ. ನಿಮ್ಮ ಕೊಠಡಿ ಮೇಲ್ವಿಚಾರಕರು ನಿಮ್ಮ ಉತ್ತರ ಪತ್ರಿಕೆಯನ್ನು ಕೊಡ್ತಾರೆ. ವಿದ್ಯಾರ್ಥಿಗಳು OMR ಉತ್ತರ ಪತ್ರಿಕೆಯಲ್ಲಿ ತಮ್ಮ ಹೆಸರನ್ನು ದಪ್ಪಕ್ಷರದಲ್ಲಿ ವಿದ್ಯಾರ್ಥಿಗಳು ಕೂಡ ಬರೀಬೇಕಾಗುತ್ತೆ. OMR ಉತ್ತರ ಪತ್ರಿಕೆಯಲ್ಲಿ ಎಚ್ಚರದಿಂದ CET ಸಂಖ್ಯೆಯನ್ನು ವಿದ್ಯಾರ್ಥಿಗಳು ಬರೆಯಬೇಕಾಗುತ್ತೆ. OMR ಉತ್ತರ ಪತ್ರಿಕೆಯಲ್ಲಿ ಬರೆದಿರುವ CET ಸಂಖ್ಯೆಯನ್ನು ಪ್ರವೇಶ ಪತ್ರದಲ್ಲಿ ಮುದ್ರಿತವಾಗಿರುವ CET ಸಂಖ್ಯೆಗೆ ಅನುಗುಣವಾಗಿ ಎರಡು ಕೂಡ ಪರಿಶೀಲನೆ ಮಾಡ್ತಾರೆ. ಕರೆಕ್ಟಾಗಿ ಬರೆದಿದ್ದಾರೆ ಇಲ್ಲ ಅಂತ ಪರಿಶೀಲನೆ ಮಾಡ್ತಾರೆ. ಎರಡನೇ ಬಿಲ್ಲು ನಿಮಗೆ ಬೆಳಗ್ಗೆ 10:30 ಅಥವಾ ಮಧ್ಯಾಹ್ನ 2:30ಕ್ಕೆ ನಿಮಗೆ ಬಿಲ್ ಆಗುತ್ತೆ. ಆಗ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ತಂದುಬಿಟ್ಟು ಅದರಲ್ಲಿ ಇನ್ನೂ ಕೂಡ ಸೀಲ್ ಓಪನ್ ಆಗಿರಲ್ಲ, ಆ ಪ್ರಶ್ನೆ ಪತ್ರಿಕೆ ಸೀಲನ್ನು ಕೂಡ ಇಬ್ಬರು ವಿದ್ಯಾರ್ಥಿಗಳ ಸಹಿ ತಗೊಂಡು ಸೀಲನ್ನು ಕೂಡ ಓಪನ್ ಮಾಡ್ತಾರೆ. ನಂತರ ಅದನ್ನು ತೋರಿಸಿ ಇನ್ನೂ ಕೂಡ ಓಪನ್ ಆಗಿಲ್ಲ ಅಂತೇಳಿ ಓಪನ್ ಮಾಡ್ತಾರೆ. 10:35 ಅಥವಾ 2:35ಕ್ಕೆ, ಅಂದರೆ ಸೀಲ್ ಮಾಡಿದ 5 ನಿಮಿಷ ನಂತರ ಆ ಪ್ರಶ್ನೆ ಪತ್ರಿಕೆಯ ಲಕೋಟೆಯನ್ನು ತೆಗೆದು ನಂತರ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಸೂಕ್ತವಾಗಿ ಕೊಡ್ತಾರೆ. ಯಾವುದೇ ಅಧಿಕಾರಿಗಳು ಕೂಡ ಪ್ರಶ್ನೆ ಪತ್ರಿಕೆ ಲಕೋಟೆಯನ್ನು ತೆರೆಯಲು ಅಧಿಕಾರ ಹೊಂದಿರೋದಿಲ್ಲ. ಮುಂಚೆನೇ ಪ್ರಶ್ನೆ ಪತ್ರಿಕೆಯಲ್ಲಿ ವರ್ಷನ್ ಕೂಡ ಅಂತ ಇರ್ತದೆ. ವಿದ್ಯಾರ್ಥಿಗಳು ನೀಟಾಗಿ ನಿಮ್ಮ ವರ್ಷನ್ ಕೋಡ್ ಯಾವುದು ಅಂತ ನೋಡ್ಕೊಂಡು ಅದನ್ನು ನೀಟಾಗಿ OMR ಶೀಟಿಗೆ ಬರಬೇಕಾಗುತ್ತೆ. ನಂತರ ನಿಮಗೊಂದು ಡೈರಿ ಕೊಡ್ತಾರೆ, ಆ ಡೈರಿಯಲ್ಲಿ ಕೂಡ ನೀವು ನೀಟಾಗಿ ನಿಮ್ಮ ಸಹಿ ಮತ್ತು OMR ಶೀಟ್, ಅದೇ ರೀತಿ ನಿಮ್ಮ ವರ್ಷನ್ ಕೋಡನ್ನು ಕೂಡ ಬರಬೇಕಾಗುತ್ತೆ. ಈ ವರ್ಷನ್ ಕೋಡ್ ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ABCD ಅಂತ 4 ಟೈಪ್ ಆಫ್ ವರ್ಷನ್ ಕೋಡ್ ಇರ್ತದೆ. ಪ್ರಶ್ನೆ ಪತ್ರಿಕೆ ಸೇಮ್, ಕ್ವಶನ್ ಮಾತ್ರ ಉಲ್ಟಾ ಬೆಳ್ಳ ಇರ್ತದೆ, ಅದನ್ನು ವರ್ಷನ್ ಕೋಡ್ ಅಂತ ಕರೀತಾರೆ. ಆ ವರ್ಷನ್ ಕೋಡನ್ನು ವಿದ್ಯಾರ್ಥಿಗಳು ಮೇನಾಗಿ ಗಮನಿಸ್ಕೊಂಡು ಆ ವರ್ಷನ್ ಕೋಡನ್ನು ನೀಟಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ವರ್ಷನ್ ಕೋಡ್ ಮಿಸ್ ಮಾಡಿದ್ರೆ ನಿಮ್ಮ ರಿಸಲ್ಟ್ ಕೂಡ ವಿಚಿತ್ರ ಆಗೋ ಸಾಧ್ಯತೆ ಇರುತ್ತೆ. ಆ ರೀತಿ ವಿದ್ಯಾರ್ಥಿಗಳು ವರ್ಷನ್ ಕೋಡನ್ನು ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಮೂರನೇ ಬಿಲ್ಲಾಗುವವರು ವಿದ್ಯಾರ್ಥಿಗಳು ಯಾವುದೇ ರೀತಿ ಪ್ರಶ್ನೆ ಪತ್ರಿಕೆ ಆಗಿರುವ ಪುಸ್ತಕಗಳನ್ನು ಕೂಡ ನೋಡೋಂಗಿಲ್ಲ, ನಂತರ ಅವರು ಉತ್ತರ ಬೇಕಾಗುತ್ತೆ. ಎಚ್ಚರಿಕೆ ಬಿಲ್ಗಳು ಮತ್ತು ಎರಡನೇ ಬಿಲ್ಗಳು ಕೂಡ ಕರಿ. ನಂತರ ವಿದ್ಯಾರ್ಥಿಗಳಿಗೆ OMR ಉತ್ತರ ಪತ್ರಿಕೆಯಲ್ಲಿ ಉತ್ತರ ಬರೆಯೋಕ್ಕೆ ಅವಕಾಶ ಕೊಡ್ತಾರೆ. ನಂತರ ಬಿಲ್ಲಾದ ನಂತರ ವಿದ್ಯಾರ್ಥಿಗಳು ಪರೀಕ್ಷೆ ಹೊರಡಿನ ಪ್ರವೇಶಿಸೋ ಅಥವಾ ಹೊರಗಡೆಗೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಮತ್ತೊಂದು ಬಿಲ್ ಆಗುತ್ತೆ, ಆ ಬಿಲ್ ಆದರೆ ವಿದ್ಯಾರ್ಥಿಗಳು ಒಳಗೆ ಬರೋಕ್ಕೂ ಅವಕಾಶ ಇಲ್ಲ, ಹೊರಗಡೆಗೆ ಹೋಗೋಕ್ಕೂ ಕೂಡ ಅವಕಾಶ ಇಲ್ಲ. ಇದು ವಿದ್ಯಾರ್ಥಿಗಳಿಗೆ ಮೇಯ್ನಾಗಿ ಗಮನಕ್ಕೆ. ಇಲ್ಲಿ ಎಚ್ಚರಿಕೆ ಬಿಲ್ ಅಂತ ಇರುತ್ತೆ, ಎಚ್ಚರಿಕೆ ಬಿಲ್ನ ಕರೀತಾರೆ. ಇದೇ ಮೊದಲನೇ ಎಚ್ಚರಿಕೆ ಬಿಲ್ನ ಮಾಡ್ತಾರೆ. ಅಲ್ಲಿ ಪರೀಕ್ಷೆ 1/2 ಗಂಟೆ ಆಗಿರ್ತದೆ, ಪರೀಕ್ಷೆ ಶುರುವಾಗ 1/2 ಗಂಟೆ ಆಗಿರ್ತದೆ, ಅದನ್ನು ಮೊದಲನೇ ಎಚ್ಚರಿಕೆ ಬಿಲ್ ಅಂತ ಕರೀತಾರೆ. ನಂತರ ಎರಡನೇ ಎಚ್ಚರಿಕೆ ಬಿಲ್ನ ಕೊಡ್ತಾರೆ. ಆಗ ನಮಗೆ ಕೊಟ್ಟಾಗ ಪರೀಕ್ಷೆ ಮುಗಿಯಲು ಕೇವಲ 20 ನಿಮಿಷ ಟೈಮ್ ಇರುತ್ತಂತ ಎರಡನೇ ಎಚ್ಚರಿಕೆ ಬಿಲ್ ಕೊಟ್ಟಾಗ ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತೆ. ನಂತರ ಕೊನೆ ಎಚ್ಚರಿಕೆ ಬಿಲ್ ಕೂಡ ಕೊಡ್ತಾರೆ. ಕೊನೆ ಎಚ್ಚರಿಕೆ ಬಿಲ್ ಕೊಟ್ಟ ತಕ್ಷಣ ಕೊಠಡಿ ಮೇಲ್ವಿಚಾರಕರು ಇರ್ತಾರಲ್ಲ, ಅವರಿಗೆ ಪರೀಕ್ಷೆ ಮುಗಿಯಲು ಕೇವಲ 5 ನಿಮಿಷಗಳು ಬಾಕಿ ಇರ್ತದೆ ಅಂತೇಳಿ ಹೇಳ್ತಾರೆ. ನಂತರ ಎಚ್ಚರ ಕೊನೆಯ ಬಿಲ್ ಆದ ನಂತರ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಪರೀಕ್ಷೆ ಮುಕ್ತಾಯ ಆಗುತ್ತೆ. ಉತ್ತರವನ್ನು ನಿಲ್ಲಿಸಬೇಕು, ಅವರಿಗೆ OMR ಪತ್ರ ಕೊಟ್ಟು ನೀವು ನೀಟಾಗಿ ತಗೊಂಡ್ಕೊಂಡು ಹೋಗಬೇಕು.